ಮತ್ತಷ್ಟು ಸುದ್ದಿ ಇದೆ, ಅದನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್. ಜಯದೇವ ಆಸ್ಪತ್ರೆ ನೂತನ ನಿರ್ದೇಶಕರ ಆಯ್ಕೆಗೆ ಸಿಎಂ ಕರೆದಿದ್ದ ಆಯ್ಕೆ ಸಮಿತಿ ಸಭೆ ಮುಂದೂಡಿಕೆಯಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಕರೆದಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಸಭೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. 16 ವರ್ಷಗಳ ಕಾಲ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಮಂಜುನಾಥ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿ. ಸರ್ಕಾರಿ ಆಸ್ಪತ್ರೆ ಅಂದರೆ ಮೂಗು ಮುರಿಯುವ ಸಮಯದಲ್ಲಿ ಕಾರ್ಪೊರೇಟ್ ಸಂಸ್ಥೆಗೆ ಕಡಿಮೆ ಇಲ್ಲದಂತೆ ಬಡವರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆಯನ್ನು ನೀಡಿ ಆಸ್ಪತ್ರೆಯನ್ನು ಬೆಳೆಸಿದ ಅನನ್ಯ ಸಾಧನೆಗೆ ಕರ್ನಾಟಕ ರತ್ನ ನೀಡುವಂತೆ ಅಶೋಕ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೇಸಿಗೆಗೆ ಮುನ್ನವೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೆಂಗೇರಿ ಬಳಿಕ ಮುಕಾಂಬಿಕಾ ಲೇಔಟ್ ನಿವಾಸಿಗಳು ಲ್ಯಾಂಡ್ ಓನರ್ಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೀರಿನ ಹಾಹಾಕಾರದ ನಡುವೆಯೂ ಅನಧಿಕೃತವಾಗಿ ಮೈಲಸಂದ್ರ ಲ್ಯಾಂಡ್ ಓನರ್ಗಳು ನೀರನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಲೇಔಟ್ನ 30 ಹೆಚ್ಚು ಬೋರ್ವೆಲ್ಗಳು, ಬಿಬಿಎಂಪಿ ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇವೆ. ನಿತ್ಯ ಕಮರ್ಷಿಯಲ್ ಆಗಿ 70 ಹೆಚ್ಚು ಟ್ಯಾಂಕರ್ಗಳಲ್ಲಿ ನೀರು ಸಪ್ಲೈ ಮಾಡಲಾಗ್ತಾ ಇದೆ. ಈ ಬಗ್ಗೆ ಜಲಮಂಡಳಿ ಬಿಬಿಎಂಪಿ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ನೀರು ಪೂರೈಸುತ್ತಿದ್ದ ಟ್ಯಾಂಕರ್ಗಳನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಲ್ಯಾಂಡ್ ಓನರ್ಗಳಿಗೆ ನಿತ್ಯ 5 ಟ್ಯಾಂಕರ್ ನೀರು ಸಪ್ಲೈ ಮಾಡಬೇಕು, ಇಲ್ಲವಾದಲ್ಲಿ ಲೈಸೆನ್ಸ್ ರದ್ದು ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟರು. ಬಳಿಕ ಪರಿಸ್ಥಿತಿ ತಿಳಿಗೊಳಿಸಿದ್ರು. ನಮ್ಮ ಮೆಟ್ರೋ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದೆ. ಇನ್ಮುಂದೆ ನಮ್ಮ ಮೆಟ್ರೋದಲ್ಲಿ ಅಸಭ್ಯ ವರ್ತನೆಗೆ ಕಡಿವಾಣ ಹಾಕಲು ಮಾಸ್ಟರ್ ಪ್ಲಾನ್ ಮಾಡಿದೆ. ಮಹಿಳೆಯರಿಗೆ ಸಾಲು ಸಾಲು ಲೈಂಗಿಕ ಕಿರುಕುಳದ ಬಳಿಕ ಎಚ್ಚೆತ್ತುಕೊಂಡಂತಹ ಬಿಎಂಆರ್ಸಿಎಲ್ ದಂಡ ಪರಿಷ್ಕರಣೆಯನ್ನು ಮಾಡಿದೆ. ಈ ಮೊದಲು ಅನುಚಿತ ವರ್ತನೆ ತೋರಿದರೆ ಮೆಟ್ರೋ ಆಕ್ಟ್ ಪ್ರಕಾರ 500 ರೂಪಾಯಿ ದಂಡವನ್ನು ಹಾಕಲಾಗ್ತಿತ್ತು. ಆದರೀಗ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ದಂಡ ಪರಿಷ್ಕರಣೆ ಮಾಡಲಾಗಿದೆ. ಇನ್ಮೇಲೆ ಮಹಿಳೆಯರ ಮೇಲೆ ಅನುಚಿತ ವರ್ತನೆ ತೋರಿದರೆ ದಂಡ 500 ರೂಪಾಯಿ ಅಲ್ಲ, ಬರೋಬ್ಬರಿ 10,000 ರೂಪಾಯಿ ಕಟ್ಟಬೇಕು. ಅನುಚಿತ ವರ್ತನೆ ಮಾಡುವವರ ಮೇಲೆ ಹೆಚ್ಚಿನ ದಂಡಾಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಮೆಟ್ರೋ ಪ್ರಯಾಣದ ವೇಳೆ ಓರ್ವ ಪ್ರಯಾಣಿಕ ಮಹಿಳೆಯ ಖಾಸಗಿ ಅಂಗಾಂಗವನ್ನು ಮುಟ್ಟಿ ಅಸಭ್ಯವಾಗಿ ವರ್ತನೆ ತೋರಿದ. ಈ ಘಟನೆಯ ಬಳಿಕ ಸಹ ಪ್ರಯಾಣಿಕರು ನಮ್ಮ ಮೆಟ್ರೋ ವಿರುದ್ಧ ಆಕ್ರೋಶ ಹೊರಹಾಕಿದ್ರು, ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಈ ಬೆಳವಣಿಗೆಗೆ ನಮ್ಮ ಮೆಟ್ರೋ ಫುಲ್ ಸ್ಟಾಪ್ ಇಡಲಿಕ್ಕೆ ಮುಂದಾಗಿದೆ. ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10ನೇ ಆವೃತ್ತಿ ಮುಕ್ತಾಯವಾಗಿದೆ. ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ವರ್ತೂರ್ ಸಂತೋಷ್ ತಮ್ಮ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ. 112 ದಿನಗಳ ಬಿಗ್ ಬಾಸ್ ಜರ್ನಿಯಲ್ಲಿ ನಾನು ಕಪ್ ಗೆಲ್ಲದಿದ್ದರೂ ಜನರ ಮನಸ್ಸನ್ನು ಗೆದ್ದಿದ್ದೇನೆ. ಜರ್ನಿ ಉದ್ದಕ್ಕೂ ನಾನು ನಾನಾಗಿದ್ದೆ. ಜನ ಕೂಡ ನನ್ನನ್ನು ಹಾಗೆ ಸ್ವೀಕಾರ ಮಾಡಿದ್ದಾರೆ. ವಾರಪೂರ್ತಿ ಕ್ಯಾಪ್ಟನ್ ಆಗಿ ಪೂರೈಸಲಿಲ್ಲ ಅನ್ನೋ ನೋವಿದೆ. ಹುಲಿ ಉಗುರು ಘಟನೆ ಬಳಿಕ ಸಾಕಷ್ಟು ನೋವು ಅನುಭವಿಸಿದ್ದೆ. ಯಾರ ಜೊತೆಯೂ ಹಂಚಿಕೊಳ್ಳದೆ ಕಷ್ಟ ಅನುಭವಿಸಿದ್ದೆ. ನನ್ನ ಹಳ್ಳಿಕಾರ್ ಒಡೆತನದ ಬಗ್ಗೆಯೂ ಸಾಕಷ್ಟು ಮಾತನಾಡಿದ್ದಾರೆ. ಅವರೆಲ್ಲರಿಗೂ ಕಾಲವೇ ಉತ್ತರ ಕೊಡಲಿದೆ ಎಂದಿದ್ದಾರೆ. ಜೊತೆಗೆ ನನಗೆ ನಟನೆಯಲ್ಲೂ ಆಸಕ್ತಿ ಇದೆ, ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುವ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ನ ಫೈನಲ್ವರೆಗೂ ಇದ್ದು ಬಂದಿರೋದು, ಬಿಗ್ ಬಾಸ್ನ ಗೆದ್ದು ಬಂದಿದ್ದೀನಿ ನಾನು. ಕಪ್ಪು ಇದು ಕಾರ್ತಿಕ್ ಗೆದ್ದಿದ್ದಾನೆ, ಮನಸ್ಸುಗಳನ್ನ ನಾವು 6 ಜನ ಕಂಟೆಸ್ಟೆಂಟ್ ಫೈನಲಿಸ್ಟು ಗೆದ್ದಿದ್ದೀರಿ ಅಂತ ಹೇಳ್ತೀನಿ. ಇಂಡಿಪೆಂಡೆಂಟ್ ಒಂದು ವಿಚಾರ ತಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡಿರುತ್ತೆ, ಆ ಮನಸ್ಥಿತಿ ಹೇಗಿತ್ತು? ಅದು ನಾನು ಯಾರಿಗೂ ನಾನು ಆ ಸಿಚುವೇಶನ್ಸ್ ಬರೋದು ಬೇಡ. ಯಾಕಂದರೆ ನಾವೆಲ್ಲೋ ಒಂದು ಆಟ ಅಂತ ಹೋಗಿರ್ತೀರಿ, ಏನೂ ಗೊತ್ತಿರಲ್ಲ. ಒಂದು ಬ್ಲೈಂಡ್ಸ್ ಹಾಕಿ ಕರ್ಕೊಂಡು ಬಂದು ಹೊರಗಡೆ ಓಪನ್ ಮಾಡಿದ್ರೆ ಎಲ್ಲ ಚೇರ್ಗಳಲ್ಲಿ ಕೂತಿರ್ತಾರೆ. ಆ ದೃಶ್ಯ ನೋಡಿದ ತಕ್ಷಣ ಗಾಬರಿ ಆಗೋಯ್ತು. ಫಿಲಮ್ಗೆ ಹೋಗೋ ಅಂತ ಇದಿಲ್ಲ, ಬಟ್ ನನಗೆ ಎಲ್ಲೋ ಒಂದು ಸಣ್ಣ ಸಣ್ಣ ಪಾತ್ರ ಸಿಕ್ಕಿದಾಗ ಮಾಡೋಣ, ಒಂದು ಜನಕ್ಕೆ ಕಾಣಿಸ್ಕೊಳೋಣ ಅನ್ನೋದೊಂದು ಖುಷಿ ಇದೆ. ಸುಂದರವಾದ ಜೀವನ, ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿದ್ದ ಗೃಹಿಣಿ ಬಾಯ್ಫ್ರೆಂಡ್ನ ಮೋಸದ ಬಲೆಗೆ ಬಿದ್ದಿದ್ದಾಳೆ. ತಾಳಿ ಕಟ್ಟಿದ ಗಂಡನನ್ನು ಬಿಟ್ಟು ಹಳೆಯ ಲವರ್ ಜೊತೆ ಕಳೆದ 1.5 ವರ್ಷದಿಂದ ಜೀವನವನ್ನು ನಡೆಸ್ತಾ ಇದ್ಲು ಮಹಿಳೆ. ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಬೆಂಗಳೂರಿನ ವಿದ್ಯಾರಣ್ಯಪುರಂ ಬಳಿ ಇರುವ ಸಿಂಗಾಪುರದ ನಿವಾಸಿಯಾಗಿರುವ ರವಿ ಮದುವೆ ಆಗುವುದಾಗಿ ಹೇಳಿ ಮಹಿಳೆಗೆ ಮೋಸ ಮಾಡಿದ್ದಾನೆ. ಮಹಿಳೆಯನ್ನು ಬಿಟ್ಟು ಮನೆಯವರ ಮಾತಿನಂತೆ ಮತ್ತೊಂದು ಮದುವೆಗೆ ತಯಾರಾಗಿದ್ದಾನೆ. ಈತನ ವಿರುದ್ಧ ದೂರನ್ನು ಕೊಟ್ಟಿರುವ ಮಹಿಳೆ, ರವಿ ನನ್ನನ್ನು ದೈಹಿಕವಾಗಿ ಬಳಸಿಕೊಂಡಿದ್ದು ಈಗ ಮೋಸ ಮಾಡ್ತಿದ್ದಾನೆ, ನನಗೆ ನ್ಯಾಯ ಬೇಕು ಅಂತ ಮನವಿ ಮಾಡಿದ್ದಾಳೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಕೊಟ್ಟಿದ್ದಾಳೆ. ನನಗೆ ಮದುವೆ ಮುಂಚೆ ಅವ್ರ ಜೊತೆಗೆ ಲವ್ ಇತ್ತು, ಅವರು ನನ್ನ ಮದುವೆ ಆದಮೇಲೆ ನನಗೆ ಬ್ರೈನ್ ವಾಶ್ ಮಾಡಿದ್ರೆ ನಾನು ನಿನ್ನೇ ಲವ್ ಮಾಡ್ತಾ ಇದ್ದೀನಿ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿ ನನ್ನನ್ನು ತುಂಬ ಫೋರ್ಸ್ ಮಾಡಿದ್ಮೇಲೆ ಕರ್ಕೊಂಡು ಬಂದರು. ನನ್ನನ್ನು ಮನೆ ಮಾಡಿ ಇಟ್ಟರು, ಇಟ್ಬಿಟ್ಟು 1.5 ಇಯರಿಂದ ನನ್ನ ಜೊತೆಗೇ ಇದ್ದಾರೆ ಸರ್ ಅವರು. ಇವಾಗ ಹೇಳಿದೆ ಕೇಳಿದೆ ಸಡನ್ನಾಗಿ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ, ಮದುವೆನೂ ಮಾಡ್ಕೊತೀನಿ ಅಂತಲೇ ಹೇಳಿದ್ರು. ಇವಾಗ ನೋಡಿದ್ರೆ ಇಲ್ಲ, ನಾನು ಅಕ್ಕನ ಫೋರ್ಸ್ಗೆ ಅಮ್ಮನ ಫೋರ್ಸ್ಗೆ ನಾನು ಮದುವೆ ಆಗ್ತಾ ಇದ್ದೀನಿ, ನಿನ್ನನ್ನು ನೋಡ್ಕೊತೀನಿ ಮದುವೆ ಮಾಡ್ಕೊಂಡ್ರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನು ಏನಕ್ಕೆ ಈ ಥರ, ನನಗೆ ಲೈಫ್ ಬೇಡ ನನಗೆ ಅಂತೆಲ್ಲ ಹೇಳ್ಬಿಟ್ಟು ನಾನು ಜಗಳ ಮಾಡಿರೋದಕ್ಕೆ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ ಆಯಿತು. ಹೋಗಿ ಹಾಸ್ಪಿಟಲ್ ಹತ್ರ ಎಲ್ಲ ನಾನು ಹೊಡೆದು ಸ್ವಲ್ಪ ಜಗಳ ಮಾಡಿದ್ದಕ್ಕೆ ಅವ್ರ ಮಾಮ ಪೊಲಿಟಿಕಲಿ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಕೇಸ್ನೆಲ್ಲ ವಾಪಸ್ ತಗೋ ಅಂತೆಲ್ಲ ಇದು ಮಾಡಿದ್ರು. ನಾನು ಮದುವೆ ಆದರೆ ನಿನಗೇನು ಪ್ರಾಬ್ಲಮ್ ಇದೆ, ನಾನು ನೋಡ್ಕೊತೀನಲ್ವಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಮೋಸ ಮಾಡ್ತಾ ಇದ್ದಾರೆ ಸರ್.
ಕಾಫಿನಾಡಲ್ಲಿ ಮತ್ತೆ ಬೀಟಮ್ಮ ಅಂಡ್ ಗ್ಯಾಂಗ್ ಬೀಡು ಬಿಟ್ಟಿದೆ. ಅಧಿಕಾರಿಗಳಿಗೆ ಕಳೆದ ರಾತ್ರಿಯೇ ಬೀಟಮ್ಮ ಗ್ಯಾಂಗ್ ಹಾಸನ ಭಾಗಕ್ಕೆ ಹೋಗುವ ನಿರೀಕ್ಷೆಯಲ್ಲಿತ್ತು. ಆದರೆ ರಾತ್ರಿ ತಾಲೂಕಿನ ಕೆಆರ್ ಪೇಟೆಗೆ ತೆರಳಿ ಮತ್ತೆ ವಾಪಸ್ಸಾಗಿದೆ. ಸದ್ಯ ಕೆಸವಿನ ಮನೆ, ಆಲದಗುಡ್ಡೆ ಸಮೀಪ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಚಿಕ್ಕಮಗಳೂರು ಭಾಗದ ನಿರ್ಜನ ಪ್ರದೇಶದಲ್ಲಿ ಆನೆಗಳ ಹಿಂಡು ನಿಂತಿವೆ. ಕಳೆದ 4-5 ದಿನಗಳಿಂದ ಕಾಫಿನಾಡಲ್ಲಿ ಬೀಡು ಬಿಟ್ಟಿರುವ ಬೀಟಮ್ಮ ಗ್ಯಾಂಗ್ ಗ್ರಾಮಗಳಿಗೆ ಎಂಟ್ರಿ ಆಗದಂತೆ ತಡೆಯಲು ಮತ್ತಾವರ ಐಬಿಯಲ್ಲಿರುವ ಕುಮ್ಕಿ ಆನೆಗಳು ಸಜ್ಜಾಗಿವೆ. ಬೀಟಮ್ಮ ಅಂಡ್ ಗ್ಯಾಂಗ್ನಲ್ಲಿ 24 ಹೆಚ್ಚು ಕಾಡಾನೆಗಳಿದ್ದು ಸ್ಥಳೀಯರು ಆತಂಕದಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಯಚೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ. ನಗರದ ಮಂಗಳವಾರ ಪೇಟೆಯಲ್ಲಿ ಚಿಕ್ಕ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದ್ದು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ.